ರಾಜ್ಯ ರಾಜಕಾರಣದಲ್ಲಿ ಇತ್ತೀಚೆಗೆ ಕೇವಲ ಬಿಜೆಪಿ ಪಕ್ಷ ಮತ್ತೆ ಕಾಂಗ್ರೆಸ್ ಜೆಡಿಎಸ್ ಪಕ್ಷ ಕಂಟೆಸ್ಟ್ ಮಾಡ್ತಾ ಇದೆ ಅಂತ ಹೇಳಲಾಗ್ತಿತ್ತು ಈಗ ಆಮ್ ಆದ್ಮಿ ಪಕ್ಷ ಕೂಡ ಈಗ ಎಂಟ್ರಿ ಕೊಟ್ಟಿದೆ ಅದರಲ್ಲೂ ಕೂಡ ಮಧ್ಯ ಕರ್ನಾಟಕ ದಾವಣಗೆರೆ ಮೂಲಕ ಒಂದು ತಮ್ಮ ಪಕ್ಷವನ್ನ ಸಮಾವೇಶದ ಮೂಲಕ ಈ ಬಾರಿ ರಾಜ್ಯದಲ್ಲಿ ಖಾತೆ ತೆರಿಬೇಕು ಅಂತ ಹೇಳಿ ಪ್ಲಾನ್ ಅನ್ನು ಮಾಡ್ಕೊಂಡು ಏನು ಮುಖ್ಯಮಂತ್ರಿ ಚಂದ್ರವರ್ಣ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನ ಮಾಡಿ ಅವರ ಮೂಲಕ ಈಗ ಒಂದು ಪ್ರಚಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಈಗ ಈ ಬಗ್ಗೆ ಅವರು ನಮ್ಮ ಜೊತೆ ಮಾತಾಡೋಕೆ ಪ್ರಚಾರ ಸಮಿತಿ ಏನು ಆಮ್ ಆದ್ಮಿ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತ ಮುಖ್ಯಮಂತ್ರಿ ಚಂದ್ರ ಅವರೇ ಇದ್ದಾರೆ ಅವರನ್ನ ಮಾತಾಡ್ಸೋಣ ಸರ್ ಈಗ ರಾಜ್ಯದಲ್ಲಿ ಮೊದಲ ಬಾರಿಗೆ ಬಂದು ಅದು ಮೊದಲ ಬಾರಿಗೆ ಸಮಾವೇಶವನ್ನ ದಾವಣಗೆರೆ ಮೂಲಕ ಮಾಡಿ ಖಾತೆ ತೆರಕ್ಕೆ ಪ್ಲಾನ್ ಮಾಡಿದ್ರು ಸರ್ ಏನು ಅನ್ಸುತ್ತೆ ಈಗ ಸಿಎಂ ಬರ್ತಾ ಇದ್ದಾರೆ ಭಗವಂತ ಮಾನ್ ಬರ್ತಾ ಇದ್ದಾರೆ ನೋಡಿ ಬೂದಿ ಮುಚ್ಚಿದ ಕೆಂಡತ್ತರೆ ಈಗ ನಮ್ಮ ಪಕ್ಷ ಇಲ್ಲಿ ಡೆಲ್ಲಿಯಲ್ಲಿ ಮತ್ತು ಪಂಜಾಬ್ನಲ್ಲಿ ಸಾಧನೆ ಮಾಡಿದ್ದೀವಿ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಸೋಲಿಸೋದ್ರ ಜೊತೆಗೆ ಮಣ್ಣು ಮುಗಿಸಿದ್ದೀವಿ ಅಂತಂದ್ರೆ ಠೇವಣಿ ಕಳಿಸೋ ತರ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಇಲ್ಲಿ ಬೇಸರ ಇದೆ ಜನಕ್ಕೆ ಮೂರು ಪಾರ್ಟಿ ಜೆಸಿಬಿ ಅಂತ ಕರೀತೀವಲ್ಲ ಜನತಾ ದಳ ಕಾಂಗ್ರೆಸ್ ಇದು ಅದು ಹೇಗಾಗಿದೆ ಕಾಂಗ್ರೆಸ್ ಕಳ್ಳರು ದರೋಡೆಕೋರರು ಲೂಟಿಕೋರರಾಗಿದ್ದಾರೆ ಬಿಜೆಪಿ ಭ್ರಷ್ಟರು ಬಂಡರು ಸುಳ್ಳುಕೋರರಾಗಿದ್ದಾರೆ ಇನ್ನು ಜೆಡಿಎಸ್ ಸ್ವಕುಟುಂಬ ಪರಿವಾರ ಸಮೇತ ಅಧಿಕಾರಕ್ಕೆ ಬರಬೇಕು ಸ್ವಾರ್ಥ ರಾಜಕಾರಣ ಕುಟುಂಬ ರಾಜಕಾರಣ ಆಮೇಲೆ ಜಗಳಗಂಟು ರಾಜಕಾರಣ ಇಂತದನ್ನ ಇಟ್ಕೊಂಡಿದ್ದಾರೆ ಅವರಿಗೆ ಮ್ಯಾಂಡೇಟ್ ಬರದೇ ಇದ್ದರೂ ಪರವಾಗಿಲ್ಲ 20 ಗೆದ್ರೆ ಸಾಕು ನಾವು ಅನೈತಿಕವಾಗಿ ರಾಜಕಾರಣ ಮಾಡಬಹುದು ಅಂತ ಅವರು ಚಿಂತೆ ಇದೆ ಇವೆಲ್ಲವನ್ನು ಮೀರಿ ಜನಗಳಲ್ಲಿ ಒಂದು ಚಿಂತನೆ ಬಂದಿದೆ ಯಾಕೆ ಇವರನ್ನೇ ನಾವು ಯಾಕೆ ಮತ ಹಾಕಿ ಗೆಲ್ಲಿಸಬೇಕು ನೆಕ್ಸ್ಟ್ ಏನು ಅನ್ನೋ ಪರ್ಯಾಯದಲ್ಲಿ ಕ್ವೆಶ್ಚನ್ ಮಾರ್ಕ್ ಇತ್ತು ಪ್ರಶ್ನ ಅದಕ್ಕೆ ಕೇಜ್ರಿವಾಲ್ ಈ ರಾಷ್ಟ್ರದಲ್ಲಿ ಈ ಸೆಟದ ನಿಂತಿರತಕ್ಕಂತ ಒಬ್ಬ ವ್ಯಕ್ತಿ ಸಾಧನೆ ಆಮೇಲೆ ನೋಡಿ ಪ್ರಧಾನಮಂತ್ರಿಗಳು ಹೇಳಿದ್ರು ಉಚಿತವಾಗಿ ಏನಾದರೂ ಕೊಟ್ಟು ಕೊಟ್ಟು ಜನಪ್ರಿಯ ಆಗಿದ್ದಾರೆ ಕೇಜ್ರಿವಾಲ್ ಅಂತ ಕೊಡಬಾರದು ಪ್ರಗತಿ ಕಾಣಲ್ಲ ದೇಶ ಅಂದ್ರು 10 ಲಕ್ಷ ಕೋಟಿ ರೂಪಾಯಿನ ಮೋಸ ಮಾಡ್ಕೊಂಡು ಬ್ಯಾಂಕ್ನಲ್ಲಿ ಲೂಟಿ ಹೊಡ್ಕೊಂಡು ಹೋದವ್ರನ್ನ ಮನ್ನೆ ಮಾಡೋದಲ್ಲ ಅದರಿಂದ ಪ್ರಗತಿ ಕಾಣುತ್ತ ದೇಶ ಪ್ರಗತಿ ಕಾಣೋದು ಹೊಸದವ್ರಿಗೆ ಅನ್ನ ಕೊಟ್ರೆ ಬುದ್ಧಿ ಇಲ್ದವ್ರಿಗೆ ಬುದ್ಧಿ ಕೊಟ್ರೆ ಜ್ಞಾನ ಕೊಟ್ರೆ ಮಹಿಳೆಯರಿಗೆ ಅನುಕೂಲ ಮಾಡಿಕೊಟ್ರೆ ಅಂತಕ್ಕಂಥವ್ರಿಗೆ ಈಗ ಅರ್ಥ ಆಗಿದೆ ಅವ್ರಿಗೀಗ ನಾವು ಮಾಡಿರೋ ಘೋಷಣೆ ಗ್ಯಾರಂಟಿ ಕಾರ್ಡು ಅವ್ರ ಪ್ರಣಾಳಿಕೆಗೆ ಕೆಲಸ ಆಗಿದೆ ಅಂದ್ರೆ ನಮ್ಮನ್ನು ಒಪ್ಕೊಂಡಿದ್ದೀರಾ ಒಪ್ಕೊಂಡಾದ್ಮೇಲೆ ಇಲ್ಲೂ ಕೂಡ ಸಾರ್ವಜನಿಕರು ಅದನ್ನು ಒಪ್ಕೋಬೇಕಾಗಿದೆ ಮೂರು ಪಾರ್ಟಿಗೆ ಬಿಟ್ಟು 75 ವರ್ಷದಿಂದ ಮಾಡಕ್ಕೆ ಸಾಧ್ಯ ಆಗಿಲ್ಲ ನಿಮ್ಗೆಲ್ಲನೂ ಕೂಡ ಎಲ್ಲರೂ ಕೂಡ ಗೆಲ್ಲೋವಾಗ ನಾವು ನಿಮ್ಮ ಗುಲಾಮರು ಅಂತ ಹೇಳ್ತಾರೆ ಗೆದ್ದ ಮೇಲೆ ನೀವು ನಮ್ಮ ಗುಲಾಮರು ಅನ್ನೋ ಸ್ಥಿತಿ ಇದೆ ಅದು ಹೋಗಿಸ್ತೀವಿ ಒಂದೇ ಪಕ್ಷ ನುಡಿದಂತ ನಡೆಯುವ ಪಕ್ಷ ಅದು ಪರ್ಕೆ ಪಕ್ಷ ಅದು ಕೇಜ್ರಿವಾಲ್ ಅವರ ಪಕ್ಷ ಪೃಥ್ವಿರೆಡ್ಡಿ ಅವರು ಅದರಿಂದ ನಾವು ಇವತ್ತು ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಪಂಜಾಬ್ ಮತ್ತೆ ದೆಹಲಿ ಮಾದರಿಯಲ್ಲಿ ಪ್ರಭಾವ ಬೀರದಂಗೆ ರಾಜ್ಯದಲ್ಲೂ ಪ್ರಭಾವ ಬೀರುತ್ತ ಅಂತೀರಾ ಆಮ್ ಆದ್ಮಿ ಪಕ್ಷ ಮಟ್ಟಿಗೆ ಹೇಳ್ತೀನಿ ಪಂಜಾಬ್ನಲ್ಲಿ ನೋಡಿದ್ದೀರಾ ಯಾಕೆ ಬೀರ್ತು ಅಂತ ಡೆಲ್ಲಿದು ಗೊತ್ತು ಅದು ಬಿಟ್ಟು ಅಸ್ಸಾಂನಲ್ಲಿ ಅಸ್ಸಾಂ ಗಣ ಪರಿಷತ್ ಆದಾಗ ಏನಾಗಿತ್ತು ಸುಮ್ಮನೆ ಉದಾಹರಣೆ ಹೇಳ್ತೀನಿ ಇಂದಿರಾ ಗಾಂಧಿ ಅವರ ಅಸಾಸಿನೇಷನ್ ಆದಾಗ ಏನಾಗಿತ್ತು ಅನ್ಯಾಯ ಆದ ತಕ್ಷಣ ಬೇಜಾರಾದ ಜನಗಳಿಗೆ ಹೆಂಗೆ ಎದ್ದೇಳ್ತಾರೆ ಅದಕ್ಕೆ ಎನ್ ಟಿ ರಾಮರಾವ್ದು ಏನಾಗಿತ್ತು ಜಲೀಲ್ ತಾವ್ರದ್ದು ಏನಾಗಿತ್ತು ಆಮೇಲೆ ತೆಲಂಗಾಣ ಪಕ್ಷಗಳು ಅಥವಾ ಜಗನ್ಮೋಹನ್ ಪಕ್ಷ ಏನಾಗಿತ್ತು ಸಂದರ್ಭೋಚಿತವಾಗಿ ಜನ ಜಾತ್ರೆ ಎದ್ದುಬಿಡ್ತು ಅಂದಾಗ ಯಾವ ನಿಮ್ಮ ದುಡ್ಡು ವ್ಯಾಮೋಹ ಹಣ ಲಂಚ ಆಗಿರ್ತಾರಲ್ಲ ಅವೆಲ್ಲ ಬೇಕಾದ್ರೂ ತಗೊಂಡ್ಲಿ ಚಿಂತೆ ಇಲ್ಲ ಆದರೆ ನಿಯತ್ತಾಗಿ ಕೆಲಸ ಮಾಡಿರೋ 7 ವರ್ಷದ ಆಮ್ ಆದ್ಮಿ ಪಾರ್ಟಿಗೆ ಅದೇ ಥರದಲ್ಲಿ ಎಲೆ ಮರೆ ಕಾಯ್ನಂಗಿದೆ ಎಲೆಯಲ್ಲಿ ಹೂವು ಎಲ್ಲ ಉದುರೋಗ್ತಾ ಇದ್ದಾವೆ ಜೆ ಸಿ ಬಿ ಅನ್ನೋ ಹೂಗಳೆಲ್ಲ ಉಳ್ಕೊಂಡಂಥವೆಲ್ಲ ಹಣ್ಣಾಗ್ತಾ ಇದ್ದಾವೆ ಅದೇ ಎ ಪಿ ಅದು ಹಣ್ಣಾಗಿ ಸುಗಂಧ ಬರುತ್ತೆ ವಾಸನೆ ಬರುತ್ತೆ ಜನರಿಗೆ ಕೊಡ್ತೀವಿ ರುಚಿ ಕೊಡ್ತೀವಿ ಸಂತೋಷ ಕೊಡ್ತೀವಿ ನೆಮ್ಮದಿ ತರ್ತೀವಿ ಸರಿ ಈಗ ರಾಜ್ಯದಲ್ಲಿ ಕೇಜ್ರಿವಾಲ್ ಮತ್ತು ಭಗವಂತ ಮಾನ್ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ಬೋದು ಮತ್ತು ಎಷ್ಟು ಸೀಟನ್ನು ನೀವು ರಾಜ್ಯದಲ್ಲಿ ಗೆಲ್ಬೋದು ಸರ್ ಅದು ಇದು ಊಹಾ ಹೋಗೋದು ಕೃಷ್ಣ ಯಾಕೆಂತಂದರೆ ಕೇಜ್ರಿವಾಲ್ ಅವರು ಈಗ ಆಲ್ರೆಡಿ ಪ್ರೂವ್ಡ್ ನಾಯಕ ನಿಮಗೆ ಇವ್ರು ಎಷ್ಟೇ ಬಡ್ಕೊಂಡ್ರು ಕೂಡ ಅವರು ಪ್ರಾಮಾಣಿಕ ಮತ್ತು ಇದು ಭ್ರಷ್ಟರಹಿತ ಸರ್ಕಾರ ಕೊಟ್ಟರು ಅದರ ಎಫೆಕ್ಟ್ ಕರ್ನಾಟಕ ಆದ್ರೂ ಭಾರತ ಎಲ್ಲ ಒಂದೇನೆ ಬೇರೆ ಬೇರೆ ಸಮಾಜಗಳಿರ್ಬೋದು ಬೇರೆ ಬೇರೆ ಭಾಷೆ ಇರ್ಬೋದು ಬೌದ್ಧಿಕವಾಗಿ ಡೆಮೊಕ್ರೆಟಿಕ್ ವೇನಲ್ಲಿ ಎಲ್ಲರೂ ಅದೇ ಇದ್ದಾರೆ ರೋಸತ್ತಿದ್ದಾರೆ ಬೇಸತ್ತಿದ್ದಾರೆ ಕೇಜ್ರಿವಾಲ್ ಅವರ ವ್ಯವರು ಸಂಪೂರ್ಣವಾದ ಇಲ್ದಿದ್ದು ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಇವತ್ತಿನ ದಿವಸ ಹೊಸ ಪಕ್ಷ ಹೊಸದಾಗಿ ನಾವ್ಯಾರು ಎಕ್ಸೆಪ್ಟ್ ನಾನೋ ಒಂದು ಯಾರೋ ಇಬ್ಬರು ಮೂವರು ಪೃಥ್ವಿ ರೆಡ್ಡಿಯವ್ರು ಬಿಟ್ಟರೆ ದೊಡ್ಡ ಹೆಸರಿನವ್ರು ಯಾರು ಇಲ್ದಿದ್ರೂ ಕೂಡ ಜನ ಬರ್ತಿದ್ದಾರೆ ಅಂದರೆ ನಾವ್ಯಾರು ಮುಖ್ಯ ಅಲ್ಲ 1985ರಲ್ಲಿ ಒಂದು ವೇವ್ ಬಂತು ನಿಮಗೆ ಗೊತ್ತಿರ್ಬೋದು ರಾಮಕೃಷ್ಣ ಹೆಗ್ಡೆ ಅವರು ರಾಜೀನಾಮೆ ಕೊಟ್ಟಾಗ ಮುಖ್ಯಮಂತ್ರಿ ಚಂದ್ರಗೂ ತೆಲುಗು ಸಂಘ ಸಂಬಂಧ ಇಲ್ಲ ಗೌರಿಬಿದ್ದಲ್ಲಿ 29 ವರ್ಷ ಯಾರೋ 3 ಸತಿ ಗೆದ್ದವನ್ನು ಸೋಲಿಸಿ ಗೆದ್ದೆ ನಾನು ಆ ಪಂಜಾಬ್ನಲ್ಲಿ ಒಬ್ಬ ಮೊಬೈಲ್ ಕೆಲಸ ಮಾಡ್ತಕ್ಕಂಥ ಅಂಗಡಿ ಹುಡುಗ ಚೀಫ್ ಮಿನಿಸ್ಟರ್ನೇ ಸೋಲಿಸ್ತಾ 29,000 ಒಟ್ಟಿನಲ್ಲಿ ನಮ್ಮಲ್ಲಿ 40 ಜನ ಗೆದ್ದು ಅವತ್ತಿದ್ದ ಹೊಸಬರು ಇವತ್ತು ರಾಜಕಾರಣಿಗಳಾಗಿದ್ದೀವಿ ಹಾಗಾಗಿ ಅದೇ ಸ್ಥಿತಿ ಕರ್ನಾಟಕದಲ್ಲಾಗುತ್ತೆ ನಾವು ಬಹುತೇಕ ರಾಜ್ಯವನ್ನು ಆಳ್ತಕ್ಕಂಥ ಪರಿಸ್ಥಿತಿಗೆ ಬರ್ತೀವಿ ಸರಿ ಸರ್ ಇದಿಷ್ಟು ಮುಖ್ಯಮಂತ್ರಿ ಚಂದ್ರ ಅವರ ಮಾತು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ ವಿಜಿ ನ್ಯೂಸ್ ಫಸ್ಟ್ ದಾವಣಗೆರೆ ನ್ಯೂಸ್ ಫಸ್ಟ್.